ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನರಸಿಂಹಪೇಟೆ ಗಂಗಾ ಭವಾನಿ ಅಮ್ಮನವರಿಗೆ ಅರಿಶಿನ ಮತ್ತು ಕುಂಕುಮ ಅಲಂಕಾರ. ಚಿಂತಾಮಣಿ ನಗರದ ನರಸಿಂಹಪೇಟೆಯಲ್ಲಿ ನೆಲೆಸಿರುವ ಅಲ್ಲಿನ ಆದಿದೇವತೆ ಗಂಗಾ ಭವಾನಿ ಅಮ್ಮನವರ ದೇವಾಲಯದಲ್ಲಿ ಶುಕ್ರವಾರವಾದ ಇಂದು ವಿಶೇಷ ಪೂಜೆಯ ಜೊತೆಗೆ ಅಮ್ಮನವರಿಗೆ ಅರಿಶಿನ ಮತ್ತು ಕುಂಕುಮ ಅಲಂಕಾರವನ್ನು ಏರ್ಪಡಿಸಲಾಗಿತ್ತು. ಆಲಯದಲ್ಲಿರುವ ಗಂಗಾ ಭವಾನಿ ಅಮ್ಮನವರಿಗೆ ಮತ್ತು ಗಂಗಾ ಭವಾನಿ ಉತ್ಸವ ಮೂರ್ತಿಗೂ ಸಹ ನಿಂಬೆಹಣ್ಣು ಮತ್ತು ವಿವಿಧ ಪುಷ್ಪಗಳಿಂದ ವಿಶೇಷ ಅಲಂಕಾರವನ್ನು ಸಹ ಏರ್ಪಡಿಸಲಾಗಿತ್ತು. ಇತ್ತೀಚೆಗೆ ಅಮ್ಮನವರ ಆಲಯದ ಆವರಣದಲ್ಲಿ ಭಕ್ತರೊಬ್ಬರು ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಪ್ರಸಾದದಲ್ಲಿ ವಿಷ ಬೆರೆಸಿ ಇಬ್ಬರು ಸಾವಿಗೆ ಮತ್ತು ಹಲವು ಮಂದಿ ಆಸ್ಪತ್ರೆಗೆ ದಾಖಲು ಮಾಡುವಂತೆ ನಡೆದ ಘಟನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ ಅರ್ಚಕ ಸುರೇಶ್, ಅಮ್ಮನವರ ಆಶೀರ್ವಾದದಿಂದ ದೇವಾಲಯದ ಟ್ರಸ್ಟ್ ಪದಾಧಿಕಾರಿಗಳಿಗೆ ಮತ್ತು ಅರ್ಚಕರಾದ ನಮಗೆ ಅಪಕೀರ್ತಿ ಬಾರದಂತೆ ಅಮ್ಮನವರು ನೋಡಿಕೊಂಡು ನಿಜವಾದ ಅಪರಾಧಿಗಳು ದೊರಕುವಂತ ಅಮ್ಮನವರೇ ತೋರಿಸಿದ್ದಾರೆ ಎಂದು ಅರ್ಚಕ ಸುರೇಶ್ ಸಂತಸ ವ್ಯಕ್ತಪಡಿಸಿದರು. ಇಂದು ಹಮ್ಮಿಕೊಂಡಿರುವ ವಿಶೇಷ ಪೂಜೆಯ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಬೆಳೆಗಳು ಸಮೃದ್ಧಿಯಾಗಿ ಆಗಿ ರೈತರು ಉತ್ತಮ ಬೆಳೆಗಳನ್ನು ಬೆಳೆದು ಸರ್ವರು ಸುಖಶಾಂತಿಯಿಂದ ಬಾಳಲಿ ಎಂದು ಗಂಗಾ ಭವಾನಿ ಅಮ್ಮನವರಲ್ಲಿ ಪ್ರಾರ್ಥಿಸಿದ್ದೇನೆ ಎಂದರು. ದೇವಾಲಯದಲ್ಲಿ ಶುಕ್ರವಾರದ ಪ್ರಯುಕ್ತ ಮುತ್ತೈದರು ನಿಂಬೆಹಣ್ಣಿನ ದೀಪಗಳನ್ನು ಅಮ್ಮನವರಿಗೆ ಬೆಳಗಿಸಿದರು. ಅಮ್ಮನವರಿಗೆ ವಿವಿಧ ಬಗೆಯ ಪೂಜೆಗಳು ಸಲ್ಲಿಸಿ ಮಂಗಳ ನೀರಾಜನವನ್ನು ಸಮರ್ಪಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಗಂಗಾ ಭವಾನಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ದೇವಾಲಯದ ಟ್ರಸ್ಟ್ನ ಪದಾಧಿಕಾರಿಗಳಾದ ಅಬ್ಗುಣ್ ನಾಗರಾಜ ರೆಡ್ಡಿ, ನಗರಸಭಾ ಸದಸ್ಯರಾದ ಅಬ್ಗುಣ್ ಶ್ರೀನಿವಾಸ ರೆಡ್ಡಿ, ಜೆ ಜೆ ಕಾಲೋನಿಯ ನಗರಸಭಾ ಸದಸ್ಯ ಮಂಜುನಾಥ್, ಮಾಜಿ ನಾಮನಿರ್ದೇಶನ ಸದಸ್ಯ ತಿಮ್ಮಸಂದ್ರ ರೆಡ್ಡಪ್ಪ, ಮಧು ರಾಜಶೇಖರ್ ರೆಡ್ಡಿ, ರೈತ ಸಂಘದ ಕಿಟ್ಟಿ ಮತ್ತಿತರರು ಭಾಗವಹಿಸಿದರು. ಎಎನ್ಎಂ ನ್ಯೂಸ್ಗೆ ಸಿ ಎ ರಮೇಶ್.